ಹಾಯ್ ಫ್ರೆಂಡ್ಸ್, ಹೊಲಕ್ಕೆ ಬಂದಿದ್ದೀವಿ. ಹೊಲದಲ್ಲಿ ಮೆಣಸಿನ್ಕಾಯಿ ಹಾಕ್ಯಾರ. ಸೊ ಇಂಥವು ಹಣ್ಣುಗಾಗಿದ್ದು ಮೆಣಸಿನ್ಕಾಯಿನ ಹರಿಬೇಕಂತ. ಸೊ ಹರಿತಾ ಇದ್ದೀವಿ ನೋಡ್ರಿ. ಹೊಲದಲ್ಲಿ ವೀಡಿಯೋಗಳು ಬರ್ತಾ ಇರ್ತವು. ಇನ್ನು ಊರಿಗೆ ಬಂದಿದ್ದೀವಿ. ಇನ್ನೇನೇನು ಗುಲ್ಬರ್ಗದ ವೀಡಿಯೋಗಳು ಎಲ್ಲವನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಈ ಹೊಲದ ವೀಡಿಯೋ ಬರ್ತಾವೆ. ಸ್ನೇಹಿತರೆ ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಬಂದಿದ್ದೀನಿ. ಇವತ್ತು ಆ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಹಿಂದಿಲುವೆಲ್ಲ ಬ್ಯಾಲೆನ್ಸ್ ಓದ್ಬಿಡ್ತಾವೆ, ಮತ್ತು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ನೋಡೋರಿಗೆ ಅಂತ ಅಂದ್ಕೊಂಡು ಇವು ಎಲ್ಲ ಗುಲ್ಬರ್ಗದ ಊರಿನ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನಮ್ಮ ಊರಿಗೆ ಹೋಗಿದ್ವಿ, ಅಂದರೆ ಗಂಡನ ಮನೆಗೆ ಹೋಗಿದ್ವಿ. ಅಲ್ಲಿವನು ಕೂಡ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ನಮ್ಮ ಊರ ವೀಡಿಯೋ, ಅಂದರೆ ತವರ ಮನೆ ವೀಡಿಯೋ ಹಾಕಿದರೆ ನಿಮಗೆ ಕ್ಲಾರಿಟಿ ಸಿಗುತ್ತಾ ಅಂತ ಅಂದ್ಕೊಂಡು ಇಲ್ಲಿ ವೀಡಿಯೋನ ಹಾಕ್ತಾ ಇಲ್ಲ ನೋಡಿರಿ. ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಇವಾಗ ರೇಟ್ ನೋಡಿರಲ್ಲ, ಬಂಗಾರ ರೇಟ್ ಅದಂಗೆ ಆಗಿದೆ. 54,000 58,000 ರೂಪಾಯಿ ಗಿಂಟೋಲು ಅಂತ ರೇಟ್ ನಡೀತಾ ಇದೆ. ಸೊ ಹಾಗಾಗಿ ಹೊಲದಲ್ಲಿ ಕೆಲಸದವರು ಮೆಣಸಿನ್ಕಾಯಿನ ಹರಿತಾ ಇದ್ದಾರೆ. ನಾನು ಒಂದು ಪುಟ್ಟಿ ತೊಗೊಂಡು ಇವಾಗ ಸಾಯಂಕಾಲ ಆಗಿದೆ, ಟೈಮ್ 4 ಗಂಟೆ ಆಗಿದೆ. ಇವಾಗ ಬಂದಿದ್ದೀವಿ, ಬಿಸಿಲು ಇತ್ತು ಸ್ನೇಹಿತರೆ, ಸ್ವಲ್ಪ ಮೋಡನೂ ಆಗಿತ್ತು, ಹಾಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಂತ ಹೊಲಕ್ಕೆ ಬಂದಿದ್ದೀವಿ. ಇನ್ನು ಡೈಲಿ ಹೊಲಕ್ಕೆ ಬಂದು ನಿಮಗೆ ತೋರಿಸ್ತೀವಂತ ನೋಡಿರಿ. ಇನ್ನು ಒಂದೊಂದು ಹಸಿ ಮೆಣಸಿನ್ಕಾಯಿನ ಅದಾವೆ, ಹಣ್ಣುಗಾಯಿನೂ ಅದಾವೆ. ತುಂಬ ಇವಾಗಂತೂ ತುಂಬ ರೇಟು ಬಂದಿದೆ ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು. ಒಂದಿಗೊಂದು ಇಲ್ಲಿ ಕಲ್ ಸೈಡು ಇರುವಂಥ ಏರಿಯಾಗಳಲ್ಲಿ ತುಂಬ ಮೆಣಸಿನ್ಕಾಯಿನ ಬೆಳೆದಿದ್ದಾರೆ ನೋಡಿರಿ. ಈ ಥರ ಇದ್ದು ಮೆಣಸಿನ್ಕಾಯಿನ ಹರ್ಕೋಬೇಕಂತ ಇವಾಗ ಬಂದು ಇಷ್ಟು ಮಾಡಿದ್ದೀವಿ. ಆಲ್ರೆಡಿ ಬಂದಾರ ಕೆಲಸದವರು, ಅವ್ರನ್ನೆಲ್ಲ ತೋರಿಸ್ತೀನಂತ. ಈಗ ಇಷ್ಟೆಲ್ಲ ಟೊಮಟೆ ಹಣ್ಣು ನೋಡಿರಿ, ಇಲ್ಲಿ ಕೆಟ್ಟೋಗೈತಿದು. ಕಾಯಿ ಐತೆ ನೋಡಿರಿ, ಇಲ್ಲೊಂದು ಸಣ್ಣ ಕಾಯಿ. ಟೊಮಟೆ ಹಣ್ಣು, ಮೆಣಸಿನ್ಕಾಯಿ, ಬದನೆಕಾಯಿಗೆ ಏನು ಕಮ್ಮಿ ಇಲ್ಲ. ಹೊಲದಲ್ಲಿ ಎಲ್ಲ ಅದಾವೆ, ಎಲ್ಲನೂ ತೋರಿಸ್ತೀನಂತ. ಆದರೆ ಸೀರಿಯಲ್ ಪ್ರಕಾರನ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ತವರನ್ನೇ ವೀಡಿಯೋ ಹಾಕಿಬಿಟ್ಟು ಬಂದರೆ ಗಂಡನ ಮನೆ ವೀಡಿಯೋ ಮತ್ತು ನಮ್ಮ ಗುಲ್ಬರ್ಗದ ವೀಡಿಯೋ ಪೆಂಡಿಂಗ್ ಓದ್ಬಿಡ್ತಾವೆ. ಏನೊಂದು 2-3 ವೀಡಿಯೋ ಹಾಕ್ತಾವೆ ಎಲ್ಲವೂ ಸೇರಿದರೆ. ಅವೆರಡನ್ನೂ 2-3 ವೀಡಿಯೋ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಮ್ಮ ಊರ ವೀಡಿಯೋ ಬರ್ತಾವೆ ಸ್ನೇಹಿತರೆ, ನೋಡಿ ಸಪೋರ್ಟ್ ಮಾಡಿ. ನಾನು ಊರಿಗೆ ಬಂದಿದ್ದೀನಿ, ಆಲ್ರೆಡಿ 1 ವಾರ ಆಯಿತು. ಅದು ಫಸ್ಟ್ ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ನಿಮಗೆ. ಬಂದಿದ್ದೀನಿ ಊರಿಗೆ, ಅವೆಲ್ಲ ಒಂದು 2-3 ವೀಡಿಯೋ ಅದಾವೆ ಊರಿನ, ನಮ್ಮ ನಾನಿದ್ದಂಥ ಗುಲ್ಬರ್ಗದ ಊರಿನ ವೀಡಿಯೋ. ಅವೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ತವರ ಮನೆ ವೀಡಿಯೋ ಬರ್ತಾವೆ ಸ್ನೇಹಿತರೆ. ಹಾಗಾಗಿ ಊರಿಗೆ ಬಂದಿದ್ದೀನಿ, ಯಾಕೆ ನೀವು ವೀಡಿಯೋ ಮಾಡ್ತಿಲ್ಲ ಹಾಕ್ತಿಲ್ಲ ಅಂತ ಈ ಒಂದು 2-3 ಕೇಳಿದರು. ಹಾಗಾಗಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಊರು ಮುಂದವೆಲ್ಲ ಇದೆ, ಬಟ್ಟೆ ಒಣಾಗ್ತಾ ಇದ್ದಾರೆ ಯಾರೋ ಬಟ್ಟೆ ಹೊತ್ತೊಳೋದು. ಇದು ಒಂದು ಎಷ್ಟೋ ಎಕರೆ ಹಾಕ್ಯಾರಂತ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿನ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡ ಮೇಲೆ ನಿಮಗೆ ಹೇಳ್ತೀನಂತ ನೋಡಿ. ತುಂಬ ಇದೆ ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಬಿಡಿಸೋದು. ಇದು ಬಿಡಿಸಿ ಇದು ಭಾಳ ಪ್ರೊಸೀಜರ್ ಇರುತ್ತೆ ಫ್ರೆಂಡ್ಸ್, ಹಿಂಗೆ ಮಾರಕ್ಕೆ ಬರೋದಿಲ್ಲ. ಫುಲ್ಲೆಲ್ಲ ಒಣಗಿಸಿ ಕೊಡಬೇಕು. 58,000 ರೂಪಾಯಿಗೆ ಒಂದು ಕ್ವಿಂಟೋಲ್ ಅಂತ ರೀ ಸ್ನೇಹಿತರೆ. 1,000 ಅಲ್ಲ, 10,000 ಅಲ್ಲ, 20,000 ಅಲ್ಲ, ಎಷ್ಟು ಕಾಸ್ಟ್ಲಿ ಆಗಿಬಿಡ್ತಲ್ಲ ಸ್ನೇಹಿತರೆ. ಹಸಿಮೆಣಸಿನ್ಕಾಯಿ ತುಂಬ ರೇಟ್ ಇದೆ ಅಲ್ಲ ನೋಡಿರಿ. ನಮ್ಮ ಆಜುಬಾಜು ಹೊಲಗಳು ಹೆಂಗಿದಾವೆ ಅಂತ ಸೀರಿಯಲ್ ಪ್ರಕಾರನ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಚೆನ್ನಾಗಿ ಸೀರಿಯಲ್ ಪ್ರಕಾರನೇ ಬರ್ತೀನಿ. ನಾನು ಇವತ್ತಿನ ವೀಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೆ, ಅಷ್ಟು ನನಗೂ ನಿಮ್ಗಿಂತ ಕ್ಯೂರಿಯಾಸಿಟಿ ನನಗೆ ಜಾಸ್ತಿ ಆಗಿತ್ತು. ಬಟ್ ಇವತ್ತು ಬೇಡ, ನೆಕ್ಸ್ಟ್ ಅವೆಲ್ಲ ಮುಗಿದ್ಮೇಲೇ ಹಳೆ ವೀಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೇ ಹೊಸ ವೀಡಿಯೋ ಹಾಕಬೇಕಂತ ನಾನೇ ವೇಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಇನ್ನೊಂದು 2-3 ದಿನದಲ್ಲಿ ನಮ್ಮ ತವರನ್ನ ವೀಡಿಯೋ ಬರ್ತಾವೆ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ನೋಡದೇ ಇರೋರು ಪ್ಲೀಸ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಏನಾದರೂ ಸಜೆಷನ್ ಕೊಡಿರಿ ಅಂತ ಕೇಳ್ತಾಯಿದ್ದೀನಿ. ಇಷ್ಟು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು, ಊರಿಗೆ ಬಂದಿದ್ದು ಹಾಗಾಗಿ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ ಹಸಿಮೆಣಸಿನ್ಕಾಯಿನ ಹರಿತಾ ಇದ್ದೀನಿ.